ಜೋಯಿಡಾ ತಾಲೂಕಿನಲ್ಲಿ ರೈತರ ಸಂಖ್ಯೆ ಹೆಚ್ಚಾಗಿದ್ದು ಅವರಿಗೆ ಬೇಕಾದ ಸಾಧನಗಳನ್ನು ಬೆಳಗಾವಿ ಅಥವಾ ಹುಬ್ಬಳ್ಳಿಯಿಂದ ತರುತ್ತಿದ್ರು. ಆದ್ದರಿಂದ ರಾಮನಗರದ ಸೂಪಾ ಗ್ರೂಪ್ ಸೇವಾ ಸಹಕಾರಿ ಸಂಘದ ವತಿಯಿಂದ ಕಡಿಮೆ ದರದಲ್ಲಿ ಇಂತಹ ಸಾಧನಗಳನ್ನು ಲಭ್ಯ ಮಾಡಿಸಲಾಗಿದೆ ಹಾಗೂ ಇದರ ಉದ್ಘಾಟನೆ ಮಂಗಳವಾರ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸೂಪಾ ಗ್ರೂಪ್ ಸೇವಾ ಸಹಕಾರಿ ಸಂಘದ ಚೇರ್ಮನ್ ಗುರುನಾಥ್ ಕಾಮತ್ ಅವರು 1967 ಸ್ಥಾಪಿಸಲಾದ ಸೂಪಾ ಸಹಕಾರಿ ಸೊಸೈಟಿಗೆ 56ನೇ ವರ್ಷ ನಡೆಯುತ್ತಿದ್ದು ಇಲ್ಲಿ ರೈತರಿಗೆ ಕಡಿಮೆ ದರದಲ್ಲಿ ಮೊದಲಾದ ಹಲವಾರು ಸಾಧನಗಳನ್ನು ಲಭ್ಯ ಮಾಡಲಾಗಿದ್ದು ರೈತ ಸಮುದಾಯವು ಇದರ ಸಂಪೂರ್ಣ ಲಾಭ ಪಡಿಬೇಕೆಂದು ಹೇಳಿದರು. ಸುಪಾ ಗ್ರಾಮ ಸೇವಾ ಸಹಕಾರಿ ಸಂಘ ರಾಮನಗರ 1967 ಸುತ್ತಮಧ್ಯ ಉಪನೂರ್ನ ಆತಾ ಇಕಡೆ ತು ಆಮಚಾ 56ನ್ಯಾ ವರ್ಷಿ ವಾಟ್ಸಪ್ ಚಾಲೂ ಆಯ್ತು. 56ನ್ಯಾ ವರ್ಷ ಆಮ್ಹೀ ನವೀನ ಟ್ರ್ಯಾಕ್ಟರ್ಸಾಠಿ ಪವರ್ ಟಿಲರ್ ಟ್ರ್ಯಾಕ್ಟರ್ ಸುಂದೇ ತಿಳಿದ ಪ್ಲಂಬಿಂಗ್ಚಾ ಸಾಮಾನ ಜನರೇಟರ್ಸ್ ಜೆ ಶೇತಕರಣಾ ಲಾಗಣಾರ್ಯಾ ಜ್ಯಾ ವಸ್ತು ಪವರ್ ಟಿಲರ್ಚ್ಯಾ ऑइल मोटरसायकलला लागणारा या सगळ्या वस्तू आम्ही सगळ्यांनी डायरेक्टर मिळून एक निर्णय घेऊन आजपासून ओपनिंग उद्घाटन झालेलं आहे. उद्घाटनाच्या टाईमलाच आमचे माजी जिल्हा परिषद संजय हनबार तसेच आमच्या ग्रामपंचायतीचे अध्यक्ष श्री शिवाजी गोसावी तसेच ग्रामपंचायत मेंबर्स आमचे सगळे डायरेक्टर्स तसेच आमचे सीईओ श्री सागर पानावळी यांच्या सगळ्यांच्या सहकार्याने हे झालेलं आहे. आणि ह्या हे असंच आम्ही पुढे जरा मोठं होऊन द्या म्हणून देवाकडे प्रार्थना करून आम्ही एक दोन शब्द बनतो. इनो ई संदर्भातले अनेकरू उपस्थित रित्रो. निखिल सुकर, केएमएम कन्नड, रामनगर. ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಯಾರಿದ್ದಾರೆ, ಯಾರು ಎಲಿಜಿಬಲ್ ವರ್ಕರ್ಸ್ ಇದ್ದಾರೆ, ಅವ್ರ ಮಕ್ಕಳಿಗೆ ನಾವು ಏನು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ವಿ. ಈ ವರ್ಷದಿಂದ ಸ್ಕಾಲರ್ಶಿಪ್ ಇಟ್ ಇಸ್ ಲಿಂಕ್ ವಿತ್ ಆಧಾರ್ ಲಿಂಕ್. ಆಧಾರ್ ಸೀಡಿಂಗ್ ಆಗಬೇಕು, ಆಧಾರ್ ಲಿಂಕ್ ಮಾಡಿದ್ದೀನಿ. ದಯಮಾಡಿ ನಮ್ಮ ವೆಬ್ಸೈಟ್ ಇದೆ, ವೆಬ್ಸೈಟ್ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು ಅಂತ ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಯಾವುದೇ ಸೌಲಭ್ಯ ಪಡೆಯುವುದಕ್ಕೆ ಈ ಕಾರ್ಡ್ ಜನರೇಟ್ ಮಾಡಿಕೊಳ್ಳುವುದು ಅವಶ್ಯಕವಾಗಿರುತ್ತದೆ. ಎಲ್ಲಾ ನೋಂದಾಯಿತ ಫಲಾನುಭವಿಗಳು ಮಂಡಳಿಯ ತಂತ್ರಾಂಶದಲ್ಲಿ ಲಾಗಿನ್ ಆಗಿ ಈ ಕಾರ್ಡ್ ಜನರೇಟ್ ಮಾಡಿಕೊಳ್ಳಿ.